ಇದು ನರ್ವ್ಸ್ ಮುಖಾಂತರ ಬ್ರೈನ್ ರೀಚ್ ಆಗುತ್ತೆ. ಮೈಕ್ ಮಕ್ಕಳನ್ನ ಕಚ್ಚೋದು ಇದೆಲ್ಲ ಬೆಕ್ಕು ಪರ್ಚಬಹುದು. ಕಚ್ಚುವ ಪ್ರಾಣಿಗಳಲ್ಲಿ ನಾಯಿ ಕಾಡು ಪ್ರಾಣಿಗಳನ್ನು ಬಿಟ್ರೆ ಅಂತ ಪೇಷಂಟ್ಗಳು ಬದುಕಿರುವುದು ಬಹಳ ಅಪರೂಪ. ಸರ್, ಈಗ ಡಾಗ್ ಬೈಟ್ ಅಂದ್ರೇನು? ಡಾಗ್ ಕಚ್ಚೋದ್ರಿಂದ ಯಾವ ಕಾಯಿಲೆ ಬರುತ್ತೆ? ನೋಡಿಮ್ಮ, ಸಾಕು ಪ್ರಾಣಿಗಳಲ್ಲಿ ಅತ್ಯಂತ ಪ್ರೀತಿಯ ನಂಬಿಕೆಯ ಪ್ರಾಣಿ ಅಂದರೆ ನಾಯಿ. ಇವತ್ತು ತುಂಬ ಜನಗಳ ಮನೆಯಲ್ಲಿ ನಾಯಿ ಸಾಕ್ತಾರೆ, ಜೊತೆಗೆ ಸ್ಟ್ರೀಟ್ ಡಾಗ್ಸ್, ಬೀದಿ ನಾಯಿಗಳು. ಕಾಟ ಆಗಿಂದಾಗೆ ಪೇಪರ್ನಲ್ಲಿ ಬರ್ತಾ ಇರುತ್ತೆ, ಮಕ್ಕಳನ್ನ ಮಾಯಕ ಮಕ್ಕಳನ್ನ ಕಚ್ಚೋದು ಇದೆಲ್ಲ. ಸಿ, ಒಂದು ಪ್ರಾಬ್ಲಮ್ ಏನಂದರೆ ಈ ಡಾಗ್ ಬೈಟ್ ಇದೆಯಲ್ಲ, ಅನೇಕ ಪ್ರಾಣಿಗಳು ಕಚ್ತವೆ, ಅದರೊಳಗೆ ಬೆಕ್ಕು ಪರ್ಚಬಹುದು. ಬಟ್ ಕಚ್ಚುವ ಪ್ರಾಣಿಗಳಲ್ಲಿ ನಾಯಿ ಕಾಡು ಪ್ರಾಣಿಗಳನ್ನು ಬಿಟ್ಟರೆ ಇದು ಯಾಕೆ? ಇದ್ರ ಬಗ್ಗೆ ಸೀರಿಯಸ್ ಆಗಿ ನಾನು ಮಾತಾಡ್ತಿದ್ದೀನಿ ಅಂದರೆ, ಹುಚ್ಚು ನಾಯಿ ಕಡಿದು ಹುಚ್ಚು ರೇಗಿದ ಮೇಲೆ ಇದುವರೆಗೂ ಬದುಕಿರುವಂಥ, ಅಂದರೆ ರೇಬೀಸ್ ಅಂತ ನಾವು ಡಯಾಗ್ನೋಸ್ ಮಾಡ್ತೀವಿ, ಅಂಥ ಪೇಷಂಟ್ಗಳು ಬದುಕಿರುವುದು ಬಹಳ ಅಪರೂಪ, ಒಂದೋ ಎರಡೋ ವರ್ಲ್ಡ್ ರೆಕಾರ್ಡ್ನಲ್ಲಿರ್ಬೋದು, ಹುಚ್ಚು ನಾಯಿ ಕಡಿಯೋದ್ರಿಂದ. ಬಟ್ ಹುಚ್ಚು ರೇಗುತ್ತೆ, ಅದನ್ನು ನಾವು ರೇಬೀಸ್ ಅಂತೀವಿ. ಅದು ಅದು ಕೂಡ ಒಂದು ವೈರಲ್ ಕಾಯಿಲೆ, ಅದು ಬುಲೆಟ್ ವೈರಸ್ ಅಂತೀವಿ ನಾವು. ಆ ವೈರಸ್ ಏನಾದರೂ ಮನುಷ್ಯನ, ಈ ವೈರಸ್ಸಿನ ವಿಶೇಷತೆ ಏನಂದರೆ ಬೇರೆ ವೈರಸ್ಗಳೆಲ್ಲ ರಕ್ತದ ಮುಖಾಂತರ ಹೋದರೆ ಇದು ನರ್ವ್ಸ್ ಮುಖಾಂತರ ಬ್ರೈನಿಗೆ ರೀಚ್ ಆಗುತ್ತೆ. ಬ್ರೈನಿಗೆ ರೀಚ್ ಆಗಿ ಅಲ್ಲಿ ನೀಗ್ರಿ ಬಾಡೀಸ್ ಅಂತ ಇರುತ್ತೆ. ಸೊ ಹುಚ್ಚು ನಾಯಿ ಕಚ್ಚಿ ಹುಚ್ಚು ರೇಗಿದ ಮನುಷ್ಯ ಬದುಕುವುದು ಅಪರೂಪ. ಆದ್ದರಿಂದ ಇದ್ರ ಬಗ್ಗೆ ಹೆಚ್ಚು ವಿಚಾರಗಳನ್ನು ನಾವು ತಿಳ್ಕೊಬೇಕು.